ಸಾಂಪ್ರದಾಯಿಕ ಬೆಳೆಗಳಾದ ಭತ್ತ, ಜೋಳ, ಗೋಧಿ ಬದಲಿಗೆ ರೈತ ಡ್ರ್ಯಾಗನ್ ಫ್ರೂಟ್ ಬೆಳೆದು ಭಾರಿ ಲಾಭ ಪಡೆದುಕೊಂಡಿದ್ದಾರೆ. ಅದಲ್ಲದೆ ಮತ್ತೊಂದು ವಿಶೇಷವಾದ ಕೃಷಿ ಸಹ ಮಾಡ್ತಿದ್ದಾರೆ. ಯಾರೀ ರೈತ, ಇವರ ಸ್ಪೆಷಲ್ ಕೃಷಿ ಯಾವುದು ಅಂತ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಸಾಂಪ್ರದಾಯಿಕ ಕೃಷಿಯಿಂದ ವಿಮುಖರಾಗಿ ರೈತರೊಬ್ಬರು ತೋಟಗಾರಿಕೆ ಬೆಳೆಯಾದ ಡ್ರ್ಯಾಗನ್ ಫ್ರೂಟ್ಸ್ ಮೂಲಕ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ. ಜಿಲ್ಲೆಯ ಬಿಡದಿ ಹೋಬಳಿಯ ಹೆಗ್ಗಡಗೆರೆ ಗ್ರಾಮದ ಸೋಮಶೇಖರ್ ಎಂಬುವರೇ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದು ಯಶಸ್ಸು ಕಾಣುತ್ತಿರುವ ಕೃಷಿಕ. ಡ್ರ್ಯಾಗನ್ ಫ್ರೂಟ್ಸ್ ತೋಟ ಇವರು 2021 ಗುಜರಾತಿನಿಂದ 500 ಡ್ರ್ಯಾಗನ್ ಸಸಿಗಳನ್ನು ತಂದು ತಮ್ಮ 1 ಎಕರೆ ಜಮೀನಿನಲ್ಲಿ ನಾಟಿ ಮಾಡಿದ್ರು. ಗಿಡ ನೆಟ್ಟಗೆ ನಿಂತು ಹರಡಿಕೊಳ್ಳಲು ಕಲ್ಲಿನ ಕಂಬ ಹಾಕಿದ್ದಾರೆ. ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಸಂಪೂರ್ಣ ಸಾವಯವ ಗೊಬ್ಬರ ಬಳಸಿ ಕೃಷಿಯಲ್ಲಿ ತೊಡಗಿದ್ದಾರೆ. 1 ಗಿಡಕ್ಕೆ ಕನಿಷ್ಠ 600 ರೂಪಾಯಿಗಿಂತ ಅಧಿಕ ಖರ್ಚು ಮಾಡಿದ್ದಾರೆ. ಒಟ್ಟಾರೆ 5-6 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಇದೀಗ ಬೆಳೆ ಕೈ ಸೇರುತ್ತಿದೆ. ಹಣ್ಣುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಪ್ರತಿ ಕೆಜಿಗೆ 150 ರೂಪಾಯಿ ಬೆಲೆ ನಿರೀಕ್ಷಿಸಿದ್ದು ಮಾರುಕಟ್ಟೆಯಲ್ಲಿ ಕೆಜಿಗೆ 110 ರೂಪಾಯಿ ಸಿಗುತ್ತಿದೆ. ಒಣಭೂಮಿ ಪೂರಕ ಕಡಿಮೆ ತೇವಾಂಶವಿರುವ ಬಯಲು ಸೀಮೆಯಲ್ಲೂ ಡ್ರ್ಯಾಗನ್ ಹಣ್ಣು ಬೆಳೆಯಬಹುದು ಎಂಬುದನ್ನು ಸೋಮಶೇಖರ್ ತೋರಿಸಿಕೊಟ್ಟಿದ್ದಾರೆ. ಹೆಚ್ಚು ಶೀತ ಅಥವಾ ಜೀವುಳು ಭೂಮಿ ಇದ್ದರೆ ಇಳುವರಿ ಕಡಿಮೆ. ಕಡಿಮೆ ತೇವಾಂಶವಿರುವ ಒಣಭೂಮಿಯೇ ಈ ಬೆಳೆಗೆ ಸೂಕ್ತ. ಈ ನಿಟ್ಟಿನಲ್ಲಿ ಹೊಸ ಪ್ರಯೋಗ ಮಾಡಿದ್ದಾರೆ. ಡ್ರ್ಯಾಗನ್ ಫ್ರೂಟ್ಸ್ ಆರೋಗ್ಯಕ್ಕೆ ಉತ್ತಮ. ಡ್ರ್ಯಾಗನ್ ಫ್ರೂಟ್ಸ್ ಉಷ್ಣವಲಯದ ಹಣ್ಣು, ಕೆಂಪಗಿದ್ದು ವಿಶಿಷ್ಟವಾದ ಹಣ್ಣುಗಳಲ್ಲಿ ಒಂದು. ಈಗ ಎಲ್ಲೆಡೆ ಭಾರಿ ಬೇಡಿಕೆ ಇದೆ. ಕೆಜಿಗೆ ಕನಿಷ್ಠ 150 ರೂಪಾಯಿಗೆ ಮಾರಾಟವಾಗುತ್ತದೆ. ಕಡಿಮೆ ಕ್ಯಾಲೋರಿ ಇರುವ ಹಣ್ಣು ಇದಾಗಿದ್ದು ಸುಮಾರು 6 ಕ್ಯಾಲೋರಿ ಹೊಂದಿರುತ್ತದೆ. ವಿಟಮಿನ್ ಸಿ, ವಿಟಮಿನ್ ಬಿ ಮತ್ತು ವಿಟಮಿನ್ ಡಿ, ಕಬ್ಬಿಣ, ಕ್ಯಾಲ್ಸಿಯಂ ಹಾಗೂ ರಂಜಕದಂತಹ ಖನಿಜಗಳು ಹೇರಳವಾಗಿವೆ. ಡ್ರ್ಯಾಗನ್ ಫ್ರೂಟ್ ಜೊತೆಗೆ ಸೇಬು ಬೆಳೆ. ಡ್ರ್ಯಾಗನ್ ಫ್ರೂಟ್ ಜೊತೆಗೆ ಸೇಬು ಬೆಳೆಯುವ ಕಡೆಗೂ ಸೋಮಶೇಖರ್ ಮನಸ್ಸು ಮಾಡಿದ್ದಾರೆ. ಪ್ರಾಯೋಗಿಕವಾಗಿ ಈ ಜಮೀನಿನಲ್ಲಿ ಸೇಬು ಬೆಳೆಯಬಹುದಾ ಅಂತ ಪರೀಕ್ಷೆ ಮಾಡಲು 10 ಗಿಡಗಳನ್ನು ಹಿಮಾಚಲ ಪ್ರದೇಶದಿಂದ ತರಿಸಿ ಕಳೆದೆರಡು ವರ್ಷಗಳ ಹಿಂದೆ ನೆಟ್ಟು ಪೋಷಿಸುತ್ತಿದ್ದಾರೆ. ಈ ಗಿಡಗಳು ಉತ್ತಮವಾಗಿ ಬಂದಿದ್ದು ಹಣ್ಣು ಬಿಟ್ಟಿವೆ. ಬಾಳೆಗಿಡಗಳನ್ನು ನೆಟ್ಟಿದ್ದಾರೆ. ನಾವು ಮೊದಲು ಭತ್ತ, ರಾಗಿ, ಜೋಳ ಬೆಳೆಯುತ್ತಿದ್ದೆವು. ಇದರಿಂದ ನಿರೀಕ್ಷಿಸಿದ ಆದಾಯ ಸಿಗದೆ ಖರ್ಚು ಹೆಚ್ಚಾಗ್ತಿತ್ತು. ಈ ನಿಟ್ಟಿನಲ್ಲಿ ಯೋಗ್ಯ ಬೇಸಾಯ ಯಾವುದೆಂದು ಯೋಚಿಸಿದಾಗ ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ಯೋಚನೆ ಬಂತು. ವೈಜ್ಞಾನಿಕವಾಗಿ ಕೃಷಿ ಮಾಡಿದ್ದು ಇಳುವರಿಯೂ ಬರುತ್ತಿದೆ. ಆದರೆ ಮಾರುಕಟ್ಟೆಯಲ್ಲಿ ನಾವು ನಿರೀಕ್ಷಿಸಿದ ಬೆಲೆ ಸಿಗ್ತಿಲ್ಲ. ಇದೇ ಜಮೀನಿನಲ್ಲಿ ಪ್ರಾಯೋಗಿಕವಾಗಿ ಸೇಬು ಗಿಡಗಳನ್ನು ತಂದು ನೆಟ್ಟಿದ್ದೇನೆ. ಚೆನ್ನಾಗಿ ಗಿಡ ಬೆಳೆದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.